ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಮತಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೊಸದುರ್ಗ. ಇಲ್ಲಿ ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇಂದು ದಾವಣಗೆರೆ ವಿಶ್ವವಿದ್ಯಾಲಯದ 4ನೇ ಸೆಮಿಸ್ಟರ್ನ ಭಾರತೀಯ ಸಾಮಾಜಿಕ ಚಿಂತಕರು ಎಂಬ ಪತ್ರಿಕೆಯ 5ನೇ ಅಧ್ಯಯನದಲ್ಲಿನ ಎಂ.ಎನ್. ಶ್ರೀನಿವಾಸ್ ರವರ ಬಗ್ಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಎಂ.ಎನ್. ಶ್ರೀನಿವಾಸ್ ರವರು ಪ್ರಖ್ಯಾತ ಭಾರತೀಯ ಸಮಾಜಶಾಸ್ತ್ರಜ್ಞರು, ಭಾರತದಲ್ಲಿನ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರಣಕರ್ತರು, ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿಯನ್ನು ಹೊಂದಿದಂತಹ ಭಾರತೀಯ ಸಮಾಜಶಾಸ್ತ್ರಜ್ಞರು. ಇವರ ಸಂಪೂರ್ಣ ಹೆಸರು ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್. ಇವರು ಮೈಸೂರಿನಲ್ಲಿ ಜನಿಸ್ತಾರೆ. 1916 ನವೆಂಬರ್ 16ರಂದು ಇವರು ಜನಿಸ್ತಾರೆ. ಇವರ ತಂದೆ ಎಂ.ಎ. ನರಸಿಂಹಾಚಾರ್, ತಾಯಿ ರುಕ್ಮಿಣಿ. ಇವರ ಪ್ರಾಥಮಿಕ ಶಿಕ್ಷಣ ಹಾಗೂ ಬಿ.ಎ. ಪದವಿಯನ್ನು ಮೈಸೂರಿನಲ್ಲಿ ಮುಗಿಸಿ ನಂತರ ಮುಂಬೈ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಹಾಗೂ ಪಿ.ಎಚ್.ಡಿ. ಪದವಿಯನ್ನು ಸ್ವತಃ ಪಡೆದುಕೊಳ್ತಾರೆ. ಡಾಕ್ಟರ್ ಜಿ.ಎಸ್. ಕುರಿಯರವರ ವಿದ್ಯಾರ್ಥಿಯಾಗಿ ಅಧ್ಯಯನವನ್ನು ಮಾಡಿದರು. ಇವರು ಮೈಸೂರು ರಾಜ್ಯದ ಕನ್ನಡ ಜಾತಿಗಳಲ್ಲಿ ವಿವಾಹ ಹಾಗೂ ಕುಟುಂಬ ಎಂಬ ವಿಷಯದ ಮೇಲೆ ಪ್ರಬಂಧವನ್ನು ಬರೆದರು. ಕೊಡವರು ಒಂದು ಸಾಮಾಜಿಕ ಜನಾಂಗೀಯ ಅಧ್ಯಯನ ಎಂಬ ವಿಷಯದ ಮೇಲೆ ಪ್ರಬಂಧವನ್ನು ರಚಿಸಿದ ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲೂ ಸ್ವತಃ ಅಧ್ಯಯನವನ್ನು ಮುಂದುವರಿಸ್ತಾರೆ. ಡಿಲಿಟ್ ಹಾಗೂ ಡಿಫಿಲ್ ಪದವಿಯನ್ನು ಅಲ್ಲಿ ಪಡೆದುಕೊಳ್ತಾರೆ. ಅಲ್ಲಿ ಅವರಿಗೆ ಗುರುಗಳಾಗಿ ರ್ಯಾಟ್ಲಿಫ್ ಪ್ರೋನ್ ಹಾಗೆ ಇರ್ತಾರೆ. ನಂತರ ಇವಾನ್ಸ್ ಪ್ರಿಚರ್ಡ್ ರವರ ಮಾರ್ಗದರ್ಶನದಲ್ಲೂ ಸ್ವತಃ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಬರೋಡಾ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಸಮಾಜಶಾಸ್ತ್ರದ ಜನಪ್ರಿಯಗೊಳಿಸುವಂತಹ ಒಂದು ಕಾರ್ಯದಲ್ಲಿ ಸಾಕಷ್ಟು ಕಾಣಿಕೆಯನ್ನ ನೀಡಿದಂತಹ ವ್ಯಕ್ತಿ ಎಂ.ಎನ್. ಶ್ರೀನಿವಾಸ್ ರವರು ಆಗಿದ್ದಾರೆ. ಆಗ ಅಲ್ಲಿ ಅವರಿಗೆ ದೆಹಲಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ವಿ.ಕೆ.ಆರ್.ವಿ. ರಾವ್ ರವರ ಪರಿಚಯ ಆಗುತ್ತದೆ. ವಿ.ಕೆ.ಆರ್.ವಿ. ರಾವ್ ರವರು ಎಂ.ಎನ್. ಶ್ರೀನಿವಾಸ್ ರವರಿಗೆ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸುವುದಕ್ಕಾಗಿ ಆಹ್ವಾನವನ್ನು ನೀಡ್ತಾರೆ. ಅದರಂತೆ ಎಂ.ಎನ್. ಶ್ರೀನಿವಾಸ್ ರವರು ದೆಹಲಿ ವಿಶ್ವವಿದ್ಯಾನಿಲಯಕ್ಕೆ ತೆರಳಿ ಅಲ್ಲಿಯೂ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಂತರ ವಿ.ಕೆ.ಆರ್.ವಿ. ರಾವ್ ಜೊತೆಗೂಡಿ ಬೆಂಗಳೂರಿನಲ್ಲಿ ಐಸೇಕ್ ಎಂಬ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆಗಳ ಅಧ್ಯಯನ ಸಂಸ್ಥೆ ಅಂತ ಹೇಳಿ ಅದರ ಸಹ ನಿರ್ದೇಶಕರಾಗಿ ಎಂ.ಎನ್. ಶ್ರೀನಿವಾಸ್ ರವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಸಮಾಜಶಾಸ್ತ್ರನ ಶ್ರೀಮಂತಗೊಳಿಸುವಲ್ಲಿ ಅಪಾರವಾದಂಥ ಒಂದು ಕೊಡುಗೆಯನ್ನು ಇವರು ನೀಡ್ತಾ ಹೋಗ್ತಾರೆ. ಸಾಕಷ್ಟು ಹಿಂದಿಗೂ ಸ್ವತಃ ಅನೇಕ ಚಿಂತಕರ ಗಮನವನ್ನು ಸೆಳೆಯುವಂಥ ವಿಚಾರಧಾರೆ ಎಂ.ಎನ್. ಶ್ರೀನಿವಾಸ್ ರವರದ್ದು ಆಗಿದೆ. ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅನೇಕ ಶಿಷ್ಯ ವೇತನಗಳನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪದ್ಮಭೂಷಣ ಪ್ರಶಸ್ತಿ, ಶರತ್ ಚಂದ್ರ ರಾಯ್ ಪದಕ, ರಿವೋರ್ಸ್ ಮೆಮೋರಿಯಲ್ ಪದಕ, ಡಾಕ್ಟರ್ ಜಿ.ಎಸ್. ಕುರಿಯೆ ಪ್ರಶಸ್ತಿ, ಡಾಕ್ಟರ್ ಹೋಮಿ ಬಾಬಾ ಸೀನಿಯರ್ ಫೆಲೋಶಿಪ್ ಪಡೆದ ಮೊದಲ ಸಮಾಜಶಾಸ್ತ್ರಜ್ಞರೆಂಬ ಹೆಗ್ಗಳಿಕೆ ಶ್ರೀನಿವಾಸ್ ರವರದ್ದು ಆಗಿದೆ. ಅವರು ತಮ್ಮ ಹಿಂದೆ ಅನೇಕ ಪ್ರತಿಭಾವಂತ ಸಮಾಜಶಾಸ್ತ್ರಜ್ಞರನ್ನು ಅವರು ಬಿಟ್ಟು ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅನೇಕರು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ. ಸಮಾಜಶಾಸ್ತ್ರವನ್ನು ಸಂಶೋಧನಾತ್ಮಕವಾದಂತಹ ಅಧ್ಯಯನವನ್ನಾಗಿ ಬೆಳೆಸುವಲ್ಲಿ ಅಪಾರವಾದಂಥ ಒಂದು ಕೊಡುಗೆಯನ್ನು ನೀಡಿದಂಥ ಎಂ.ಎನ್. ಶ್ರೀನಿವಾಸ್ ರವರು ಬೆಂಗಳೂರಿನಲ್ಲಿ ತಮ್ಮ 83ನೇ ವಯಸ್ಸಿನಲ್ಲಿ ನವೆಂಬರ್ 30, 1999ರಲ್ಲಿ ಅವರು ನಿಧನವನ್ನು ಹೊಂದಿದರು. ಅವರು ಸಮಾಜಶಾಸ್ತ್ರದ ಕ್ಷೇತ್ರಕ್ಕೆ ನೀಡಿದಂತಹ ಪ್ರಮುಖವಾದಂಥ ಪರಿಕಲ್ಪನೆಗಳು ಯಾವುದು ಅಂದರೆ ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ, ಪ್ರಬಲ ಜಾತಿ, ಈ ರೀತಿ ಮುಂತಾದಂಥ ಒಂದು ಅನೇಕ ಪರಿಕಲ್ಪನೆಗಳನ್ನು, ವಿಚಾರಧಾರೆಗಳನ್ನು ಸಮಾಜಶಾಸ್ತ್ರಕ್ಕೆ ಕ್ಷೇತ್ರಕ್ಕೆ ನೀಡಿದಂಥವರು ಎಂ.ಎನ್. ಶ್ರೀನಿವಾಸ್ ರವರು ಆಗಿದ್ದಾರೆ. ಹಾಗೆ ಅವರ ಪ್ರಮುಖವಾದಂಥ ಒಂದು ಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು. ಪ್ರಮುಖವಾದಂಥ ಕೃತಿಗಳು ಯಾವುದು ಅಂದರೆ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಮೈಸೂರ್, ರಿಲಿಜಿಯನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದಿ ಕೋರ್ಕ್ಸ್, ಕ್ಯಾಸ್ಟ್ ಇನ್ ಮಾಡ್ರನ್ ಇಂಡಿಯಾ ಆ್ಯಂಡ್ ಅದರ್ ಎಸ್ಸೇಸ್, ದಿ ರಿಮೆಂಬರ್ಡ್ ವಿಲೇಜ್, ಇಂಡಿಯನ್ ಸೊಸೈಟಿ ಥ್ರೂ ಪರ್ಸನಲ್ ರೈಟಿಂಗ್ಸ್, ವಿಲೇಜ್ ಕ್ಯಾಸ್ಟ್ ಜೆಂಡರ್ ಆ್ಯಂಡ್ ಮೆಥೆಡ್, ಸೋಷಿಯಲ್ ಚೇಂಜ್ ಇನ್ ಮಾಡ್ರನ್ ಇಂಡಿಯಾ, ದಿ ಡಾಮಿನೆಂಟ್ ಕ್ವೆಸ್ಟ್ ಆ್ಯಂಡ್ ಅದರ್ ಎಸ್ಸೇಸ್, ಡೈಮೆನ್ಷನ್ಸ್ ಆಫ್ ಸೋಷಿಯಾಲಜಿ ಇನ್ ಇಂಡಿಯಾ. ಅವರ ಬಹಳ ಪ್ರಮುಖವಾದಂಥ ಒಂದು ಕೃತಿ ದಿ ರಿಮೆಂಬರ್ಡ್ ವಿಲೇಜ್. ಅದರ ಜೊತೆಯಲ್ಲಿ ಎಂ.ಎನ್. ಶ್ರೀನಿವಾಸ್ ರವರದ ಅವರದೇ ಆದಂಥ ಒಂದು ನೆನಪಿನ ಆಧಾರದ ಮೇಲೆ ಬರೆದಂಥ ಒಂದು ಪ್ರಮುಖವಾದಂಥ ಕೃತಿ ದಿ ರಿಮೆಂಬರ್ಡ್ ವಿಲೇಜ್ ಆಗಿದೆ ಅಂತ ಹೇಳ್ಬೋದು. ಇದು ಅವರ ಪ್ರಮುಖವಾದಂಥ ಕೃತಿ ಹಾಗೂ ಅವರ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆಯ ಪರಿಚಯ ಇದು ಆಗಿದೆ ಅಂತ ಹೇಳ್ಬೋದು.
ಇಷ್ಟು ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಸ್ವತಃ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.